ಗುಡ್ ಮಾರ್ನಿಂಗ್ ಹೇಳ್ಬೇಕು ಗುಡ್ ನೈಟ್ ಹೇಳ್ಬೇಕು ಗೊತ್ತಿಲ್ಲ ಡಿಸೈನ್ ನ ಸ್ಟಿಚ್ ಮಾಡಿದೀನಿ ಅವ್ರಿಗೆ ಇದೆ ಹೈ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಚೆನ್ನಾಗಿರ್ಬೇಕು ಅಂತ ಭಾವಿಸ್ತಾ ಬನ್ನಿ ಫ್ರೆಂಡ್ಸ್ ನಾನು ಇವತ್ತು ಒಂದು ಹೊಸ ಲಾಗ್ ಒಂದಕ್ಕೆ ನಿಮ್ಮ ಮುಂದೆ ಬಂದಿದ್ದೀನಿ ಅದು ಏನು ಹೇಗೆ ಅಂತ ವಿಡಿಯೋನ ಸ್ಕಿಪ್ ಮಾಡಿದೆ ಹೆಂಡವರೆಗೂ ನೋಡಿ ಹಾಗೆ ಮೊದಲಿಗೆ ಬಂದ್ಬಿಟ್ಟು ನಾನು ಇವಾಗ ಹೇಗಿದ್ದರೂ ಅವರೇ ಸೀಸನ್ ಆಗಿರೋದ್ರಿಂದ ನಾನು ಅವರೇ ಸಾಂಬಾರು ಹುಳಿ ಹೇಗೆ ಮಾಡೋದು ಏನು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಬನ್ನಿ ನಾನು ಸ್ಟೈಲಲ್ಲಿ ನಾನು ಹೇಗೆ ಮಾಡ್ತೀನಿ ಏನು ಅಂದರೆ ಎಲ್ಲರೂ ಮಾಡ್ತಾರೆ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರಲ್ಲ ಒಂದೊಂದು ಥರ ಟೇಸ್ಟ್ ಇರುತ್ತೆ ನಾನು ಈ ಥರ ಎಲ್ಲ ಮಾಡ್ತೀನಿ ಈ ಥರ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ಬನ್ನಿ ಇವಾಗ ಏನೆಲ್ಲ ತೊಗೊಂಡಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ ಮೊದಲಿಗೆ ಬಂದ್ಬಿಟ್ಟು ಒಣ ಕೊಬ್ಬರಿ ತೊಗೊಂಡಿದ್ದೀನಿ ಹಸಿ ಕೊಬ್ಬರಿ ಹಾಕಿದ್ರೂ ಚೆನ್ನಾಗೇ ಇರುತ್ತೆ ಹಾಗೆ ಬಂದ್ಬಿಟ್ಟು ಕಡಲೆಕೊಪ್ಪು ಹಾಗೆ ಹಸಿ ಅವರೆಕಾಳು ನೋಡಿ ಕೊಬ್ಬರಿ ಕಡಲೆಪಪ್ಪು ಹಸಿ ಅವರೆಕಾಳು ಹುಣಸೆ ಹುಣಸೆಹಣ್ಣು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಮತ್ತು ಜೀರಿಗೆ ಮೆಣಸಿನ ಪುಡಿ ಅಂತ ಹೇಳ್ತೀವಲ್ಲ ಅದು ತರಕಾರಿ ಸಾಂಬಾರಿಗೆ ಹಾಕ್ತೀವಲ್ಲ ಅದು ನೋಡಿ ಇಷ್ಟೆಲ್ಲ ಇಂಗ್ರೀಡಿಯಂಟ್ಸನ್ನ ತೊಗೊಂಡಿದ್ದೀನಿ ಇವಾಗ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ಎಲ್ಲನೂ ಸೇರಿ ನೋಡಿ ಈ ಥರ ಗ್ರೈಂಡ್ ಮಾಡ್ಕೊಂಡಿರೋದಾಗಿದೆ ಇವಾಗ ಒಗ್ಗರಣೆನ ಹಾಕ್ಕೊಳ್ಳೋಣ ಸಾಂಬಾರಿಗೆ ನೋಡಿ ಮೊದಲು ಬಂದ್ಬಿಟ್ಟು ನಾನು ಕುಕ್ಕರಲ್ಲಿ ಮಾಡೋದರಿಂದ ಕುಕ್ಕರ್ಗೆ ಕುಕ್ಕರ್ನ ಇಟ್ಕೊಂಡು ಅದರೊಳಗಡೆ ಒಂದು ತ್ರೀ ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕಿದ್ದೀನಿ ಹಾಗೆ ಅದಕ್ಕೆ ಸಾಸಿವೆ ಒಂದು ಸ್ಪೂನಷ್ಟು ಸಾಸಿವೆ ಹಾಕಿದ್ದೀನಿ ಅದು ಸಿಡಿದ ಮೇಲೆ ಈರುಳ್ಳಿನ ಹಾಕ್ತಾಯಿದ್ದೀನಿ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದಂಥ ಈರುಳ್ಳಿನ ಸೇರಿಸ್ತಾ ಇದ್ದೀನಿ ಅದನ್ನು ಸ್ವಲ್ಪ ಈ ಥರ ಬ್ರೌನ್ ಕಲರು ಬಂದಿದೆ ಇವಾಗ ನಾವು ರುಬ್ಬಿ ಇಟ್ಕೊಂಡಿದ್ದಂಥ ಮಸಾಲೆನ ಸೇರಿಸ್ಕೋಬೇಕು ಹಾಗೆ ನಾನು ಕರಿಬೇವು ಬಂದ್ಬಿಟ್ಟು ಲಾಸ್ಟಲ್ಲಿ ಕುದಿಯೋವಾಗ ಹಾಕ್ತೀನಲ್ವ ಅದಕ್ಕೆ ಇವಾಗ ಹಾಕಲಿಲ್ಲ ನೀವು ಇವಾಗಲೂ ಸೇರಿಸ್ಕೋಬೋದು ನೋಡಿ ನಮಗೆ ಎಷ್ಟು ನೀರು ಬೇಕು ಏನು ಅಂತ ಈ ಥರ ನಾವು ನೀರನ್ನ ಹಾಕ್ಕೋಬೇಕು ಇವಾಗ ನೋಡಿ ಅವರೇ ಕಾಳು ಜೊತೆಗೆ ನೋಡಿ ಈ ಥರ ತೊಗೊಂಡಿದ್ದೀನಿ ಬದ್ನೆಕಾಯಿ ಮತ್ತು ನವಿಲುಕೋಸು ಅಂತೀವಲ್ಲ ಅದು ಎಲ್ಲನೂ ತೊಗೊಂಡಿದ್ದೀನಿ ಅದನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದು ಅದನ್ನು ತೊಳೆದು ಹಾಕ್ತಾಯಿದ್ದೀನಿ ಕಾಳು ಹಾಗೆ ತರಕಾರಿನ ತೊಳೆದು ಹಾಕ್ತಾಯಿದ್ದೀನಿ ಇದಕ್ಕೆ ಆಲೂಗಡ್ಡೆ ಹಾಕ್ಕೊಬೋದು ಹೀಗೆ ಮಸಾಲೆನು ಇಟ್ಕೊಬೋದು ಚೆನ್ನಾಗಿ ಇರುತ್ತೆ ನೋಡಿ ಇವಾಗ ಈ ಥರ ತಗೊಂಡಿದ್ದೀನಿ ಮುಲ್ಲಂಗಿನೂ ಹಾಕ್ಕೊಬೋದು ತರಕಾರಿಗಳು ಒಂದು ಕೆಲವು ತರಕಾರಿಗಳನ್ನ ಹಾಕ್ಕೊಬೋದು ನಾನು ಈಗ ಸದ್ಯಕ್ಕೆ ಬದನೆಕಾಯಿ ನವಿಲು ಕೋಸು ಹಾಕಿದ್ದೀನಿ ಇದಕ್ಕೆ ಸಪ್ರದ್ದು ಬದನೇಕಾಯಿ ಅಂತೀವಲ್ಲ ಅದೂ ಹಾಕ್ಕೊಬೋದು ಈ ಹಿಂದೆ ನಾನು ಇವಾಗ ಅದನ್ನು ಎಲ್ಲನೂ ಹಾಕ್ಬಿಟ್ಟು ಸ ಉಪ್ಪೂ ಸ್ವಲ್ಪ ಸೇರಿಸ್ಬಿಟ್ಟು ಹಾಗೆ ಅರಶಿನ ಪುಡಿ ಹಾಕಿರಲಿಲ್ಲವಲ್ಲ ಅದಕ್ಕೆ ಅರಶಿಣ ಪುಡಿನೂ ಇವಾಗ ಹಾಕಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳೋಣ ಮತ್ತೇನು ಬೇಕಿದ್ದರೆ ನೋಡಿಕೊಂಡು ಹಾಕ್ಕೋಬೋದು ಇವಾಗ ಚೆನ್ನಾಗಿ ಕಲಿಸ್ಕೊಂಬಿಟ್ಟು ಒಂದು ಟೂ ವಿಸಿಲ್ಸ್ ಬರೋ ತನಕ ಕುಕ್ ಮಾಡ್ಕೊತೀನಿ ಇವಾಗ ಕುಕ್ಕರ್ ಮುಚ್ಚಲಾನ ಮುಚ್ಚಿಡೋಣ ನೋಡಿ ಇವಾಗ ಕುಕ್ಕರ್ ಮುಚ್ಚಲಾನ ಮುಚ್ಚಿಟ್ಟು ಒಂದು ಟೂ ವಿಸಿಲ್ಸ್ ಬರೋ ತನಕ ಕುಕ್ ಮಾಡ್ಕೋಬೇಕು ನಾನು ಇವತ್ತು ಬೆಳಗ್ಗೆ ಎಲ್ಲ ಆಯಿತು ಎಲ್ಲನೂ ಕೆಲಸ ಎಲ್ಲ ಅಂದರೆ ಕೆಲಸ ಅಂದರೆ ಮಕ್ಕಳು ಎಲ್ಲ ರೆಡಿ ಆಗಿ ಹೋಗಿದ್ರು ಅವ್ರಿಗೆ ಹೆಗ್ ರೈಸ್ ಮಾಡಿಕೊಟ್ಟೆ ಇನ್ನು ನಮ್ಮವ್ರಿಗೆ ಎಲ್ಲನೂ ಇನ್ನು ಇವಾಗ ಸಾಂಬಾರು ಮಾಡಿಬಿಟ್ರೆ ಸಾಯಂಕಾಲದವರೆಗೂ ಇರುತ್ತೆ ನಾನು ಮಧ್ಯದಲ್ಲಿ ಬಟ್ಟೆ ಸ್ಟಿಚ್ ಮಾಡಿಕೊಂಡು ಬೇರೆ ಕೆಲಸಗಳೇನಾದ್ರೂ ನೋಡ್ಕೋಬೋದು ಸಾಯಂಕಾಲ ಅದೇ ಸಾಂಬಾರಿಗೆ ಮುದ್ದೆ ರೈಸ್ ಈ ಥರ ಏನಾದರೂ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ನಾನು ಈ ಥರ ಬೆಳಗ್ಗೆನೇ ಈ ಥರ ಸಾಂಬಾರನ್ನ ಮಾಡ್ತೀನಿ ನೋಡಿ ಇವಾಗ ಎಲ್ಲನೂ ಎತ್ತಿಟ್ಕೊತಾ ಇದ್ದೀನಿ ಹಾಗೆ ನಾನು ಕುಕ್ಕರ್ ಮಚ್ಚಲಾನ ಮುಚ್ಚಿಟ್ಟು ಈ ಮುದ್ದೆನೂ ಆಗಿದೆ ಈಗಾಗಲೇ ಮುದ್ದೆನು ಇವತ್ತು ಬೇಗನೆ ಮಾಡಿಬಿಟ್ಟೆ ಮತ್ತು ನಾನು ಇದನ್ನು ಸಾಂಬಾರಿಗೆ ರೆಡಿ ಮಾಡಿದ್ದೀನಿ ನೋಡಿ ಇವಾಗ ಹಾಗೆ ನಮ್ಮ ಬೆಳಿಗ್ಗೆ ಮಕ್ಕಳಿಗೆ ಬಂದ್ಬಿಟ್ಟು ಈ ಥರ ಬೀಟ್ ೋಟು ಹಾಗೆ ಕ್ಯಾರೆಟು ಎಲ್ಲ ಹಾಕಿ ಈ ಥರ ಜ್ಯೂಸ್ ಮಾಡಿ ಕೊಟ್ಟೆ ಈ ಥರ ಮಾಡಿ ಕುಡಿದ್ರೆ ನಮ್ಮ ಸ್ಕಿನ್ನೂ ಗ್ಲೋ ಬರುತ್ತೆ ಹಾಗೆ ಹೇರ್ ಫಾಲ್ಗೂ ಕಂಟ್ರೋಲ್ ಆಗುತ್ತೆ ಮಕ್ಳಿಗೂ ಹೆಲ್ತ್ಗೂ ಚೆನ್ನಾಗೇ ಇರುತ್ತೆ ಇನ್ನೂ ಇದಕ್ಕೆ ಎ ಬಿ ಸಿ ಅಂತ ಎಲ್ಲ ಹೇಳ್ತಾರಲ್ಲ ಆ ಥರ ಎಲ್ಲನೂ ಹಾಕಿ ನಾನು ಮಾಡ್ಕೊತೀನಿ ಅಂದರೆ ಅಂದರೆ ಇದು ಕ್ಯಾರೆಟು ಬೀಟ್ರೋಟು ಇದು ಕ್ಯಾಪ್ಸಿಕಮ್ ಕ್ಯಾಬೇಜು ಈ ಥರ ಎಲ್ಲ ಹಾಕಿ ಮಾಡ್ತಾರೆ ನೋಡಿ ಅಷ್ಟರೊಳಗೆ ಎಲ್ಲ ಕುದಿದಿದ್ದೆಲ್ಲ ಆಯಿತು ಸಾರಿ ಟು ವಿಸಿಲ್ಸ್ ಬಂತು ಮತ್ತು ಗ್ಯಾಸ್ ಹೋದ್ಮೇಲೆ ಓಪನ್ ಮಾಡಿದ್ರೆ ಈ ಥರ ಇದೆ ಇವಾಗ ಇದನ್ನು ಬೇರೆ ಬೌಲ್ಗೆ ಅಂದರೆ ಇದಕ್ಕೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ಶಿಫ್ಟ್ ಮಾಡಿಕೊಂಡು ಇವಾಗ ಚೆನ್ನಾಗಿ ಕುದಿಸ್ಕೊಳ್ಳೋಣ ನಾವು ಎಷ್ಟೇ ಕುಕ್ಕರಲ್ಲಿ ಹಾಕಿ ಕುದಿಸಿದ್ರು ಮತ್ತು ಓಪನ್ ಮಾಡಿದ ಮೇಲೆ ತೆಗೆದು ಒಂದು ಸ್ವಲ್ಪ ಹೊತ್ತು ಕುದಿಸ್ಲೇಬೇಕಾಗತ್ತೆ ಇವಾಗ ಮುಚ್ಚಲನ್ನು ಮುಚ್ಚಿಟ್ಟು ಕುದಿಸಿ ನಾವು ಇದನ್ನು ಫೈನಲ್ ಹೇಗಿದೆ ಟೇಸ್ಟು ಏನು ಅಂತ ನೋಡ್ಕೋಬೇಕು ಉಪ್ಪು ಖಾರ ಸರಿಯೋಗಿದೆಯಾ ಇಲ್ವಾ ಅಂತ ನೋಡ್ಕೋಬೇಕು ಆಗಾಗ ಆ ತಳ ಹಿಡಿಯತ್ತೆ ನಾವು ಕೈ ಆಡಿಸ್ತಾ ಇರಬೇಕು ಇಲ್ಲಾಂದರೆ ತಳ ಹಿಡಿಯತ್ತೆ ನೋಡಿದ್ರಲ್ಲ ಫೈನಲಾಗಿ ಆಯಿತು ಚೆನ್ನಾಗಿ ಕುದೀತಾ ಇದೆ ಇವಾಗ ಫೈನಲ್ ಕೊತ್ತಂಬರಿ ಹಾಕಿ ಸ್ಟವ್ ಆಫ್ ಮಾಡಿ ಸರ್ವ್ ಮಾಡಿದ್ರೆ ನಮಗೆ ಹಸಿ ಅವರೇ ಸಾಂಬಾರು ರೆಡಿ ಆಯಿತು ಇದಂತೂ ಮುದ್ದೆಗೆ ರೈಸ್ಗೆ ಎಲ್ಲನೂ ಸೂಪರಾಗಿರುತ್ತೆ ಇದ್ರ ಜೊತೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ಸೂಪರಾಗಿರತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಈ ಥರನೂ ಎಲ್ಲರೂ ಮಾಡ್ತೀರ ಆದರೆ ನಾನು ಮಾಡೋ ಹಾಕೋ ಇಂಗ್ರೀಡಿಯೆಂಟ್ಸ್ನೆಲ್ಲ ಹಾಕಿ ಒಂದು ಸಲ ಟ್ರೈ ಮಾಡಿ ಇವಾಗ ನಮ್ಮ ಯಜಮಾನರು ಸ್ನಾನಕ್ಕೆ ಹೋಗಿದ್ದಾರೆ ಅವ್ರಿಗೂ ಇನ್ನು ಎಲ್ಲನೂ ಬಡಿಸೋಣ ಅಂತ ಹೇಳ್ಬಿಟ್ಟು ಸಾಂಬಾರು ಎಲ್ಲ ಹಾಕ್ಕೊಂಡು ಹೋಗಿ ಇಡ್ತಾಯಿದ್ದೀನಿ ಒಂದೊಂದಕ್ಕೆ ಇವಾಗ ಬಂದ್ಬಿಟ್ಟು ಒಂದು ನೈನ್ ಓ ಕ್ಲಾಕ್ ಆ ಥರ ಆಗ್ತಾಯಿದೆ ಅದ್ರ ಜೊತೆಗೆ ತುಪ್ಪನೂ ಇರಬೇಕು ಅವ್ರಿಗೆ ಬಿಸಿ ಬಿಸಿ ಸಾಂಬಾರು ಈ ಥರ ಬೇಳೆ ಸಾಂಬಾರು ಈ ಥರ ಕೆಲವೊಂದು ಸಾಂಬಾರುಗಳಿಗೆಲ್ಲ ಒಂದು ತುಪ್ಪನೂ ಕೇಳ್ತಾರೆ ಅದಕ್ಕೆ ಅದನ್ನು ತೊಗೊಂಡು ಹೋಗ್ತಾಯಿದ್ದೀನಿ ಮನೆಯಲ್ಲೇ ಮಾಡೋವಂಥ ತುಪ್ಪ ಅದನ್ನು ತೋರಿಸಿದ್ದೀನಲ್ಲ ನಾನು ಮನೆಯಲ್ಲೇ ಮಾಡ್ತೀನಿ ಅಂತ ಕೆನೆ ಹಾಲಿನ ಕೆನೆ ಎಲ್ಲ ಶೇಖರಣೆ ಮಾಡಿ ಇಟ್ಕೊಂಡು ಅದರಲ್ಲಿ ತುಪ್ಪನ ಮಾಡ್ತೀನಿ ಹಾಗೆ ಮಜ್ಜಿಗೆ ಎಲ್ಲನೂ ಇತ್ತಲ್ಲ ಮಜ್ಜಿಗೆನೂ ಸ್ವಲ್ಪ ಹೊತ್ತು ತಿರುಗಿಸ್ಬಿಟ್ಟು ಅಂದರೆ ನಾನು ಕೆನೆ ತಿಟ್ಬಿಟ್ಟಿರ್ತೀನಲ್ಲ ಅದಕ್ಕೋಸ್ಕರ ಅಷ್ಟೊಂದು ಏನು ನಾವು ಬೆಣ್ಣೆ ಬೀಳೋ ತನಕ ತಿರುಗಿಸ್ಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ ನಮ್ಮ ಯಜಮಾನ್ರಿಗೆ ಈ ಥರ ತಿರ್ಸಿದ್ಮೇಲೆ ಸ್ವಲ್ಪ ಶೋಧಿಸ್ಬೇಕು ಇಲ್ಲಾಂದರೆ ಅವ್ರಿಗೆ ಬಾಯಿ ಬಾಯಿಗೆ ಸಿಗಬಾರ್ದು ಆ ಥರ ಮತ್ತು ಅದೆಲ್ಲ ಮೇಲೆ ಮಧ್ಯಾಹ್ನ ಇದು ಎಲ್ಲರೂ ಅವರೆಲ್ಲ ರೆಡಿಯಾಗಿ ಹೋದರು ಮಧ್ಯಾಹ್ನ ಇದು ನಾನು ಐಬ್ರೋ ಮಾಡ್ಕೋಬೇಕು ತುಂಬಾ ಅಂತ ಹೇಳ್ಬಿಟ್ಟು ನೋಡಿ ಐಬ್ರೋ ಬೆಳೆದಿದ್ದರೆ ಮುಖಾಂತ ನೋಡೋಕೆ ಆಗೋದಿಲ್ಲ ಐಬ್ರೋ ಮಾಡ್ಕೋಬೇಕು ಅಂತ ಇಲ್ಲಿ ಬಂದು ಐಬ್ರೋನ ಮಾಡ್ಕೊತಾ ಇದ್ದೀನಿ ಕೆಲವರೆಲ್ಲ ಕೇಳ್ತಾ ಇರ್ತೀರಲ್ವ ನೀವೇ ನೀವು ಎಲ್ಲಿ ಮಾಡ್ಕೊತೀರಾ ಐಬ್ರೋ ಯಾರು ಎಲ್ಲಿ ಹೋಗಿ ಮಾಡ್ಕೊತೀರಾ ಏನು ಅಂತ ಕೇಳ್ತಾ ಇರ್ತೀರ ನಾನೇ ಮಾಡ್ಕೊತೀನಿ ಅಂತ ಹೇಳಿದರೆ ಕೆಲವರು ಆ ನೀವೇ ಮಾಡ್ಕೊತೀನ ಅದೇನ ಹೇಗೆ ಆಗತ್ತೆ ಏನು ಅಂತ ಕೆಲವರು ಡೌಟ್ ಪಟ್ಟು ಕೇಳ್ತಾಯಿರ್ತಾರೆ ಅಂದರೆ ಬೇರೆ ಎಲ್ಲೋ ಮಾಡ್ಕೊಂಬಂದ್ಬಿಟ್ಟು ಬಂದ್ಬಿಟ್ಟು ಈ ಥರ ಹೇಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಆ ಥರ ಅಂದ್ಕೊತಾರಲ್ಲ ಆ ಥರವ್ರಿಗೆ ಒಂದ್ಸಲ ವಿಡಿಯೋನ ಹಾಕೋಣ ಅಂತ ಹೇಳ್ಬಿಟ್ಟು ಈಗಾಗಲೇ ಹಾಕಿದ್ದೀನಿ ಎರಡು ವೀಡಿಯೋಗಳು ಹಾಕಿದ್ದೀನಿ ಸೆಲ್ಫ್ ಐಬ್ರೋ ಹೇಗೆ ಮಾಡ್ಕೊಳ್ಳೋದು ಏನು ಅಂತ ಅದಕ್ಕೆ ಇದರಲ್ಲಿ ಅಷ್ಟಾಗಿ ಏನು ತೋರಿಸ್ತಾ ಇಲ್ಲ ದೊಡ್ಡ ದೊಡ್ಡದಾಗಿ ತೋರಿಸ್ತಾ ಇದ್ದೀನಿ ಹಾಗೆ ಅನ್ ಅಂದರೆ ಫಸ್ಟಿಂದ ಲಾಸ್ಟ್ವರೆಗೂ ನಾನು ಯಾವ ಥರ ಐಬ್ರೋ ಮಾಡ್ಕೊತೀನಿ ಅಂತ ಅಂದರೆ ಮತ್ತೆ ನೀವು ಡೌಟ್ ಪಡಬಾರ್ದಲ್ವ ಅದಕ್ಕೋಸ್ಕರ ಫಾಸ್ಟ್ ಫಾರ್ವರ್ಡಲ್ಲಿ ಇದನ್ನು ಇಟ್ಟಿದ್ದೀನಿ ಅಂದರೆ ನೀವು ಮಾಡ್ಕೊಳ್ಳೋರು ಚೆನ್ನಾಗಿ ಪ್ರಾಕ್ಟೀಸ್ ಇದ್ದವರು ಮಾಡ್ಕೊಳ್ಳಿ ನೋಡಿ ಈ ಥರ ಎಲ್ಲ ಇರುತ್ತೆ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಔಟ್ ಆಗುತ್ತೆ ಆದರೆ ನನಗೆ ಚೆನ್ನಾಗಿ ಪ್ರಾಕ್ಟೀಸ್ ಆಗಿದೆ ನಾನು ಪಾರ್ಲರ್ ಕಲ್ತ್ಕೊಳ್ಳೋದಕ್ಕಿಂತ ಮುಂಚೆನೂ ಅಷ್ಟೇ ಪ್ಲಕ್ಕರು ಆ ಥರ ತಗೊಂಬಂದು ಎಲ್ಲನೂ ಮಾಡ್ಕೊತ ಇದ್ದೆ ನನಗೆ ಏನೇ ಆಗಲಿ ಆಗಿ ಮಾಡ್ಕೋಬೇಕು ಅಂದರೆ ತುಂಬಾ ಇಷ್ಟ ಅಲ್ವಾ ಅದಕ್ಕೋಸ್ಕರ ಈ ಥರ ಟ್ರೈ ಮಾಡಿದ್ದೆ ನೋಡಿ ಒಂದು ಕಡೆ ಆಗಿದೆ ಒಂದು ಕಡೆ ನೋಡಿ ಶೇಪ್ ಆಗಿ ಬಂದಿದೆ ಅಂತ ಇನ್ನೊಂದು ಕಡೆ ಬೆಳೆದಿರೋದು ಅದು ಒಂಥರ ಶೇಪ್ ಇದೆ ಇನ್ನೊಂದು ಕಡೆ ಮಾಡ್ಕೊತಾ ಇದ್ದೀನಿ ಇವಾಗ ಹಿಂದಿನ ವೀಡಿಯೋಗಳಲ್ಲೆಲ್ಲ ಇದೆ ಹೇಗೆ ಮಾಡ್ಕೊಳ್ಳೋದು ದಾರ ಎಲ್ಲ ಎಷ್ಟು ತಗೋಬೇಕು ಏನು ಯಾವ ಥರ ಹೇಳಿಬೇಕು ಅಂತ ಎಲ್ಲನೂ ತೋರಿಸಿದ್ದೀನಿ ಇದಕ್ಕೂ ಯಾಕೆ ತೋರಿಸೋದು ಅಂತ ನಾನು ಅಷ್ಟು ಡೀಟೇಲ್ ಆಗಿ ತೋರಿಸೋಕ್ಕೆ ಹೋಗಿಲ್ಲ ಬೇಕು ಅಂದರೆ ಹೇಳಿ ಬೇಕಾದರೆ ಮತ್ತೇನು ನಿಮಗೆ ದಾರ ಎಲ್ಲ ಎಷ್ಟು ಬೇಕು ಹೇಗೆ ಇಟ್ಕೋಬೇಕು ಏನು ಅಂತ ಎಲ್ಲಾನು ತೋರಿಸ್ತೀನಿ ನೋಡಿ ಒಂದು ಕಡೆ ಆಯಿತು ಇನ್ನೊಂದು ಕಡೆಯೂ ಆಲ್ಮೋಸ್ಟ್ ಆಗ್ತಾಯಿದೆ ಈ ಥರ ಮಾಡ್ಕೊತಾ ಇದ್ದೀನಿ ನಿಮಗೆ ಫಾಸ್ಟ್ ಫಾರ್ವರ್ಡಲ್ಲಿ ಇಟ್ಟಿದ್ದೀನಿ ಕೆಲವರೆಲ್ಲ ಡೌಟ್ ಪಟ್ಟು ನನ್ನ ಹತ್ರ ಬರೋವರೆಲ್ಲ ಕೇಳ್ತಿರಲ್ಲ ಇಲ್ಲಿ ಪಾರ್ಲರ್ಗೆ ಬರೋರು ಕೆಲವರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಇರೋರು ಇದ್ದೀರಾ ಆಗಲೇ ನೋಡೋರು ಇವಾಗ ನನ್ನ ವೀಡಿಯೋಸ್ನ ನೋಡಿ ತಿಳ್ಕೊಳ್ಳಿ ನಾನೇ ಮಾಡ್ಕೊಂಡಿರೋದು ಅಂತ ಅಂದರೆ ಸ್ವಲ್ಪ ನಾನು ಐಬ್ರೋ ಶೇಪ್ನ ಸ್ವಲ್ಪ ದಪ್ಪ ಇಟ್ಕೊತಾ ಇದ್ದೆ ಆದರೆ ಸ್ವಲ್ಪ ನನಗೆ ತು ತುಂಬಾ ಡಾರ್ಕ್ ಇರೋದ್ರಿಂದ ಸ್ವಲ್ಪ ತುಂಬ ಎತ್ತಿ ಕಾಣುತ್ತೆ ಅದಕ್ಕೋಸ್ಕರ ಸ್ವಲ್ಪ ಆಗಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಸಣ್ಣ ಮಾಡಿದ್ದೀನಿ ನೋಡಿ ಈ ಥರ ಬಂದಿದೆ ಫೈನಲ್ಲು ಶೇಪ್ ಅನ್ನೋದು ನೋಡಿ ಐಬ್ರೋ ಮಾಡ್ಕೊಂಡ್ರೇ ಅದೊಂಥರ ಲುಕ್ ಅಲ್ವಾ ಬರೋದು ಎಷ್ಟೇ ನಾವು ಇದಿದ್ರು ಐಬ್ರೋ ಇದು ಮಾಡಿಕೊಂಡ್ರೆ ಅದೊಂಥರ ಒಂಥರ ನಮಗೇನೆ ಗ್ಲೋ ಬಂದಂಗೆ ಆಗತ್ತೆ ನೋಡಿ ಇವಾಗ ಬಟ್ಟು ಎಲ್ಲ ಇಟ್ಕೊಂಡು ನಿಮಗೆ ತೋರಿಸ್ತೀನಿ ಫೈನಲ್ ಆಗಿ ಯಾವ ಥರ ಬಂದಿದೆ ಏನು ಅಂತ ಈ ಥರ ನಿಮಗೂ ಇಂಟ್ರೆಸ್ಟ್ ಇದ್ದರೆ ನೀವೂ ಮಾಡ್ಕೊಬೋದು ನನಗಂತೂ ಚೆನ್ನಾಗಿದೆ ಯಾರಾದರೂ ಬಂದವರೆಲ್ಲ ಕೇಳ್ತಾನೆ ಇರ್ತಾರೆ ನಿಮ್ಗೆ ಐಬ್ರೋ ಚೆನ್ನಾಗಿದೆ ಶೇಪ್ ಚೆನ್ನಾಗಿ ಬಂದಿದೆ ಅಂತ ಅಂದರೆ ಹೌದು ಕೆಲವ್ರು ಇರ್ತಾರೆ ಅವ್ರಿಗೆ ಹಂಗೆ ಬಂದಿದೆಯಲ್ಲ ಹಂಗೆ ಮಾಡು ಹಿಂಗೆ ಮಾಡು ಅಂತ ಅದೆಲ್ಲ ಆಗೋದಿಲ್ಲ ನಮ್ಮ ಐಬ್ರೋ ಶೇಪ್ ಹೇಗಿದ್ದರೆ ಹಾಗೇ ಮಾಡೋಕ್ಕೆ ಆಗತ್ತೆ ಇನ್ನು ಮೇಕಪ್ಪಲ್ಲಿ ಬೇಕಿದ್ರೆ ನಾವು ಬೇರೆ ಬೇರೆ ಥರ ಶೇಪ್ನ ಚೇಂಜ್ ಮಾಡ್ಕೋಬೋದು ಆದರೆ ಐಬ್ರೋಸ್ ಮಾತ್ರ ನಮ್ಮ ನಮಗೆ ಇರೋದನ್ನೇ ಶೇಪ್ ಮಾಡ್ಕೋಬೇಕಾಗತ್ತೆ ಆ ಥರ ನೋಡಿ ಫೈನಲ್ ಆಗಿ ಯಾವ ಥರ ಬಂದಿದೆ ಏನು ಅಂತ ತೋರಿಸ್ತಾ ಇದ್ದೀನಿ ಆದರೆ ನನಗೆ ಔಟು ಆ ಥರ ಏನೂ ಮಾಡ್ಕೊಳ್ಳೋದಿಲ್ಲ ಅಂದರೆ ಅಂದರೆ ಪ್ರ್ಯಾಕ್ಟೀಸ್ ಆಗಿದೆ ಅದಕ್ಕೋಸ್ಕರ ನೀವು ನೋಡಿಕೊಂಡು ಮಾಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಈ ಥರ ಆಗಿದೆ ಹಾಯ್ ಫ್ರೆಂಡ್ಸ್ ಇವಾಗ ಗುಡ್ ಮಾರ್ನಿಂಗ್ ಹೇಳ್ಬೇಕು ಗುಡ್ ನೈಟ್ ಹೇಳ್ಬೇಕು ಗೊತ್ತಿಲ್ಲ ಇವಾಗ ಬಂದ್ಬಿಟ್ಟು ಟ್ವಲ್ ಸೆವೆನ್ ಆ ಥರ ಆಗಿದೆ ಇದಾದರೂ ಒಂದು ಬ್ಲೌಸ್ ಇತ್ತು ಸ್ಟಿಚ್ ಮಾಡಬೇಕು ಅಂತ ಅಂದರೆ ಅವರು ಬೆಳಿಗ್ಗೆ ಕೊಟ್ಟಿದ್ದರು ಬೆಳಿಗ್ಗೆ ಅಂದರೆ ಆಯಿತು ಇನ್ನು ಬೆಳಿಗ್ಗೆ ಬಟ್ಟೆಲ್ಲ ಕಟ್ ಮಾಡಿಕೊಂಡು ಹಾಗೆ ಇದ್ದೆ ಇನ್ನು ಒಂದೇ ಅಲ್ವ ಇರೋದು ಅದು ಈಸಿ ಡಿಸೈನೇ ಹೊಲ್ಕೊಳ್ಳೋಣ ಬಿಡು ಅಂತ ಹೇಳ್ಬಿಟ್ಟು ಹಾಗೆ ಕೆಲಸನೂ ಇತ್ತು ಹಾಗೆ ಇದ್ದೆ ನೋಡಿ ಈ ಥರ ಡಿಸೈನ್ನ ಸ್ಟಿಚ್ ಮಾಡಿದ್ದೀನಿ ಅವ್ರಿಗೆ ಇದೇ ಇಷ್ಟ ಅಂತ ನೋಡಿ ಈ ಥರ ರೌಂಡ್ ಬಂದಿದೆ ನೋಡಿ ಈ ಥರ ಕೊಟ್ಟಿದ್ದೀನಿ ನನಗೂ ಇಷ್ಟ ಆಯಿತು ಅಂದರೆ ನೋಡೋಕ್ಕೂ ಸಿಂಪಲ್ಲಾಗೂ ಇರುತ್ತೆ ಆದರೆ ಡಿಸೈನ್ ನೀಟಾಗೂ ಇರುತ್ತೆ ಅಂದರೆ ಅವರು ಐಬ್ರೋಗೆ ಅಂತ ಬಂದಿದ್ರು ನೋಡಿ ನಾನು ಈ ಬ್ಲೌಸ್ ಡಿಸೈನ್ನ ಸ್ಟಿಚ್ ಮಾಡ್ತಾ ಇದ್ದಲ್ವಾ ಅದನ್ನು ಇದನ್ನು ನೋಡಿಬಿಟ್ಟು ಅವರು ಈ ಥರ ಸ್ಟಿಚ್ ಮಾಡಿಕೊಡು ಅಂದರು ಅದೇ ನಾನು ಯಾವಾಗಲೂ ಇದೇ ಥರನೇ ಹೊಲ್ದಿದ್ದೆ ಹೊಲ್ದಿದ್ದೆ ಹೊಲಿತಾ ಇರ್ತೀನಿ ನೋಡಿ ಇವಾಗ ಇದು ಹೊರದು ಅದು ಬೇರೆ ಹೊರದಲ್ವಾ ಇವಾಗ ಇದನ್ನ ನೋಡ್ಬಿಟ್ಟು ಅದನ್ನು ಸ್ಟಿಚ್ ಮಾಡಿಕೊಡೋಕೆ ಹೇಳಿದ್ರು ಇದು ಇನ್ನು ಇನ್ ಕಂಪ್ಲೀಟ್ ಇನ್ನು ಕಂಪ್ಲೀಟ್ ಆಗಿಲ್ಲ ಸೇಮ್ ಅದೇ ಥರ ಬರುತ್ತೆ ಇನ್ನು ಇದೆಲ್ಲ ಬೀಡ್ಸ್ನ ಎಲ್ಲ ಒಲಿಬೇಕಾಗತ್ತೆ ಈ ಬ್ಲೌಸ್ನ ನೋಡಿ ಇವರು ಈ ಬ್ಲೌಸ್ನ ಸ್ಟಿಚ್ ಮಾಡಿ ಕೊಡೋಕ್ಕೆ ಹೇಳಿದ್ದಾರೆ ಬಂದಿದೆ ಕಲರ್ ಕಾಂಬಿನೇಷನ್ ಎಲ್ಲ ಚೆನ್ನಾಗಿದೆ ಎಲ್ಲ ಚೆನ್ನಾಗಿ ಬಂದಿದೆ ನೋಡಿ ಈ ಥರ ಇದೆ ನಾನು ನೋಡಿ ಇಲ್ಲಿಲ್ಲ ಬೀಡ್ಸ್ನ ಹೊಲಿಬೇಕು ನೋಡಿ ಈ ಥರ ಸ್ಟೋನ್ಲೆಸ್ನ ಕೊಟ್ಟಿದ್ದೀನಿ ನೋಡಿ ಅಂದರೆ ಸ್ಟೋನ್ ಸ್ಟೋನ್ಲೆಸ್ ಚೆನ್ನಾಗಿರಲ್ಲ ಅದು ಇದು ಏನೇ ಆಗಲಿ ಸ್ಟೋನ್ಲೆಸ್ ಕೊಟ್ರೇ ಬ್ಲೌಸು ಇದು ಚೆನ್ನಾಗಿರೋದು ನನಗೆ ಆ ಥರ ಅನಿಸುತ್ತೆ ನೋಡಿ ಇದು ಹುಡುಗಿ ಅವ್ರು ಹೇಳಿದ್ದು ಕೊಡೋವಾಗ ಅದೇನು ಬಾಹುಬಲಿ ಸ್ಲೀವ್ಸ್ ಹೊಲಿಬೇಕು ಅಂತ ಹೇಳ್ಬಿಟ್ಟು ಅದನ್ನು ಅದೇ ಬಫ್ ಇಟ್ಟು ಸ್ಟಿಚ್ ಮಾಡ್ತೀವಲ್ಲ ಅದಕ್ಕೆ ಆ ಥರ ಅಂತಾರೆ ಅಂದ್ರೆ ಬಾಹುಬಲಿಯಲ್ಲಿ ಅನುಷ್ಕಾ ಹಾಕ್ಕೊಂಡಿರ್ತಾರಲ್ವ ಬಫ್ ಇಟ್ಕೊಂಡು ಆ ಥರ ಅಂತ ನೋಡಿ ಇದಕ್ಕೂ ಅಷ್ಟೇ ಈ ಥರ ನೋಡಿ ಸ್ಟೋನ್ ಲೇಸ್ ಹಾಕಿರೋದಕ್ಕೆ ಎಷ್ಟು ಲುಕ್ಕು ಕೊಡತ್ತೆ ಅಂತ ಈ ಥರ ಮತ್ತು ಏನೇ ಥರ ಪಿಲ್ಸೂ ಇಡೋಕ್ಕೆ ಹೇಳಿದ್ರು ಈ ಥರ ಕೊಟ್ಟಿದ್ದೀನಿ ಇದು ಬ್ಲೌಸು ಸ್ಯಾರಿ ಕಲರ್ ಇದು ಬ್ಲೌಸ್ ಈ ಥರ ಇದೆಯಲ್ಲ ಮ್ಯಾಚಿಂಗ್ ಆಗತ್ತೆ ಅಂತ ಅದರ ಬಟ್ಟೆ ಹಾಕಿದ್ದೀನಿ ಆ ಕಡೆ ಈ ಕಡೆಯೂ ಎರಡು ಕಡೆ ಈ ಥರ ಇದೆ ಡಿಸೈನು ಬಂದ್ಬಿಟ್ಟು ಈ ಥರ ಚೆನ್ನಾಗಿದೆಯಲ್ಲ ನನಗಂತೂ ಇಷ್ಟ ಆಯಿತು ತುಂಬಾ ಇದೇ ಡಿಸೈನ್ ಆಗೋಯ್ತು ಅಂದರೆ ಇದು ಡಬಲ್ ಕೊಟ್ಟಿದ್ದೀನಿ ಅವ್ರು ಕೇಳ್ತಾರೆ ಏನು ಮಾಡೋಕ್ಕಾಗಲ್ವಲ್ಲ ನಂದೇನಿದೆ ಹೇಗಿದ್ರು ನನಗೂ ಈಸಿಯಾಗಿ ಬೇಗ ಆಗ್ಬಿಡತ್ತೆ ಅಂತ ಹೇಳ್ಬಿಟ್ಟು ನಾನು ಓಕೆ ಅಂತ ಇದನ್ನೇ ಸ್ಟಿಚ್ ಮಾಡ್ತೀನಿ ನೋಡಿ ಈ ಥರ ಇದೆ ಪ್ರಿಂಟ್ಗೂ ಅಷ್ಟೇ ಇದು ಪ್ರಿಂಟ್ ಬರುತ್ತಲ್ವ ಅದಕ್ಕೂ ಅಷ್ಟೇ ಈ ಥರ ಲೆಸ್ ಹಾಕಿದ್ದೀನಿ ಈ ಥರ ಹಾಕಿದ್ರೇ ಸಾಕು ಗ್ರ್ಯಾಂಡ್ ಲುಕ್ ಕೊಡುತ್ತೆ ಸ್ಟೋನ್ಲೆಸ್ ಹಾಕಿದ್ರೆ ಅದಕ್ಕಂತಲೇ ತಗೊಂಡಿರೋದು ನೋಡಿ ಈ ಥರ ಆಯಿತು ಇನ್ನು ಹೋಗಬೇಕು ಇನ್ನು ಒಂದು ಎರಡು ಬ್ಲೌಸ್ ಹೊಲಿಬೇಕಾಗಿತ್ತು ಅವರು ನಾಳೆ ಬರ್ತೀವಿ ಹೇಳಿದ್ದಾರೆ ಅದು ಪ್ಲೇನ್ ಬ್ಲೌಸಸ್ಸೇ ಕಟ್ ಮಾಡಿಟ್ಟಿದ್ದೀನಿ ಇದಕ್ಕೆ ಉಕ್ಸಾಕಿ ಮಣಿ ಬಿ ಒಳದು ಮತ್ತು ಸ್ಯಾರಿನೂ ಕಾಲ್ಸಷ್ಟು ಹೊಲಿದೆ ಅದಕ್ಕೂ ಅಷ್ಟೇ ಕುಚ್ಚು ಕಟ್ಟಬೇಕು ಪ್ಲೈನ್ ಅಂದರೆ ಸಿಂಪಲ್ ಆಗಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಅದನ್ನು ಕಟ್ಟಿದ ಮೇಲೆ ತೋರಿಸ್ತೀನಿ ಯಾವ ಥರ ಕಟ್ಟಿದ್ದೀನಿ ಅಂತ ಇವಾಗ ನೋಡಿ ಈ ಥರ ಪ್ಲೈನ್ ಬ್ಲೌಸ್ ಇದೆ ಇದು ಮತ್ತು ಲೈನಿಂಗು ಇಲ್ಲದೇ ಇರೋದು ಇವೆರಡೂ ನಾಳೆ ಕೊಡಬೇಕು ಅಂತ ಹೇಳಿದ್ದಾರೆ ನೋಡೋಣ ಬೆಳಿಗ್ಗೆ ಎದ್ದು ಬಂದು ಅದನ್ನು ಸ್ಟಿಚ್ ಮಾಡೋಣ ಪ್ಲೈನೇ ಅಲ್ವಾ ಬೇಗನೆ ಸ್ಟಿಚ್ ಮಾಡ್ಬೋದು ಈ ಥರ ಡಿಸೈನ್ ಆದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಲ್ವಾ ಅದಕ್ಕೆ ಎಷ್ಟೇ ಹೊಲ್ದಿರೋ ಡಿಸೈನ್ ಆದ್ರೂ ಡಿಸೈನು ಸ್ಟಿಚ್ ಮಾಡೋಕ್ಕೋದ್ರೆ ಈ ಬೀಡ್ಸ್ ಲೇಸ್ ಎಲ್ಲ ಹಾಕ್ತಿವಲ್ಲ ಅದು ಎಲ್ಲ ಅಡ್ಡ ಬರುತ್ತೆ ಹಾಗೆ ಇದನ್ನೆಲ್ಲ ಪ್ರಿಲ್ಸ್ನ ಎಲ್ಲ ಚೆನ್ನಾಗಿ ಕೂರಿಸ್ಬೇಕು ಇದನ್ನ ಎಲ್ಲ ಸ್ಟಿಚ್ ಮಾಡಬೇಕು ನ ಆದರೆ ಅಷ್ಟೇ ನೀಟಾಗಿ ಫಿನಿಷ್ ಬರಬೇಕು ಆ ಥರ ಎಲ್ಲ ಇರುತ್ತಲ್ವ ಅದಕ್ಕೆ ಲೇಟ್ ಆಗುತ್ತೆ ನೋಡಿ ಇದು ಡಬಲ್ ಹಾಕಿದ್ದೀನಿ ಮತ್ತೆ ಮತ್ತೆ ಹೇಳ್ತಾಯಿದ್ದೀನಿ ಡಬಲ್ ಹಾಕಿದ್ದೀನಿ ಅಲ್ವ ಚೆನ್ನಾಗಿರತ್ತೆ ನೋಡಿ ಯಾವ ಥರ ಕಾಣುತ್ತೆ ಅಂತ ನನಗೆ ವರ್ಕ್ ಹಾಕ್ಕೊಳ್ಳೋದಕ್ಕಿಂತ ಈ ಥರ ಪ್ಯಾಚ್ ವರ್ಕೇ ಇಷ್ಟ ಆಗುತ್ತೆ ಸ್ಯಾರಿದು ಬಟ್ಟೆಯೆಲ್ಲ ಈ ಥರ ಹಾಕಿ ಎಲ್ಲ ಮಾಡಿದ್ರೆ ಇದೇ ಚೆನ್ನಾಗಿರುತ್ತೆ ಅನಿಸುತ್ತೆ ಈ ಥರ ಸ್ಟಿಚ್ ಮಾಡಿದ್ದೀನಿ ಇನ್ನೇನು ಟುವೆಲ್ ಆಗೋಗಿದೆ ಇನ್ನೇನು ಹೋಗಿ ಮಲ್ಕೊಳ್ಳೋಣ ಬೇಕಿದ್ರೆ ನಾಳೆ ಬೆ ಈ ಬೆಳಿಗ್ಗೆ ಇದ್ದ ಸಂಡೇ ಅಲ್ವಾ ನಾಳೆ ಇವತ್ತು ಬಂದ್ಬಿಟ್ಟು ಶನಿವಾರ ನಾಳೆ ಸಂಡೇ ಭಾನುವಾರ ಅದಕ್ಕೆ ಇನ್ನು ಎಲ್ಲರೂ ಮನೆಯಲ್ಲೇ ಇರ್ತಾರಲ್ಲ ಲೇಟಾಗಿ ಇದ್ರೂ ಪರವಾಗಿಲ್ಲ ಲೇಟಾಗಿ ಅಂದರೆ ಎಷ್ಟು ಲೇಟಂದ್ರೂ ಸಿಕ್ಸ್ ತರ್ಟಿಗೆ ಎಚ್ಚರ ಆಗಿಬಿಡತ್ತೆ ಮಾಮೂಲಿ ಮಕ್ಕಳು ಸ್ಕೂಲ್ಗೆ ಹೋಗೋ ಟೈಮಲ್ಲಾದರೆ ಫೈವ್ ತರ್ಟಿಗೆ ಎಚ್ಚರ ಆಗುತ್ತೆ ಅದೇ ಒನ್ ಅವರ್ ಡಿಫ್ರೆನ್ಸು ಇನ್ನು ನಮ್ಮವರೆಲ್ಲ ಎದ್ಬಿಟ್ಟಿರ್ತಾರಲ್ವ ಅಷ್ಟೊತ್ತಿಗೆ ಇನ್ನು ಆ ಕಡೆ ಈ ಕಡೆ ನಾವೂ ಎದ್ದೇಳಬೇಕಾಗತ್ತೆ ಆ ಥರ ಎಷ್ಟೇ ಇದಾದರೂ ಇನ್ನು ಇಲ್ಲಿ ಊರಲ್ಲಿದ್ದರೆ ಆ ಥರ ಆಗತ್ತೆ ನಮ್ಮ ಇಲ್ಲಿ ಇಲ್ಲಿ ಟೈಮ್ಗೆ ಎಚ್ಚರ ಆಗ್ಬಿಡುತ್ತೆ ಇನ್ನು ನಮ್ಮ ಅಕ್ಕ ನಮ್ಮ ನಮ್ಮವ್ರಿಗಾಗ್ಲಿ ಹೋದ್ರೆ ಅವರು ಏಯ್ಟ್ ಎಂಟು ಗಂಟೆ ಆಗಲಿ ಮಲ್ಕೊಂಡ ಇದ್ದೋಗಿರ್ತೀನಿ ಅವರೂ ಎಬ್ಸೋಕ್ಕೆ ಹೋಗೋದಿಲ್ಲ ಹಾಗೆ ಇದ್ದೋಗೋದು ಹೇಗಾದರೂ ಇನ್ನು ಅವರೂ ಇಲ್ಲೆಲ್ಲ ಕೆಲಸ ಇರುತ್ತೆ ಈ ಥರ ಎಲ್ಲ ನಿದ್ದೆ ಕಟ್ಟೆಲ್ಲ ಮಲ್ಕೊಳ್ಳೆ ಬಿಡು ಅಂತ ಅವರೂ ಬಿಟ್ಬಿಡ್ತಾರೆ ಆ ಥರ ಇನ್ನು ನಮ್ಮ ಕೆಲಸ ನಾವು ಒಬ್ಬರೇ ಇರೋವರು ನಮ್ಮ ಕೆಲಸ ನಾವು ಮಾಡಲೇಬೇಕಲ್ವ ಆ ಥರ ಟೈಮ್ಗೆ ಎಚ್ಚರ ಆಗ್ಬಿಡತ್ತೆ ಅಲ್ಲಾದರೆ ಇದ್ದಾರೆ ಬಿಡು ನಮ್ಮವರು ಮಾಡ್ಕೊತಾರೆ ಅನ್ನೋ ಭರವಸೆ ಇರುತ್ತೆ ಆ ಥರ ಆಯಿತಲ್ಲ ಈ ಥರ ಬ್ಲೌಸು ಸ್ಟಿಚ್ ಮಾಡಿದ್ದಾಯಿತು ಇನ್ನು ಹೋಗಿ ಮಾಡ್ಕೊಳ್ಳೋಣ ಮತ್ತು ಬೆಳಗ್ಗೆಗೆ ಸಿಗ್ತೀನಿ ಇದನ್ನು ಬೇಡಿಸಿಲ್ಲ ಸ್ಟಿಚ್ ಹೊಲ್ದ ಮೇಲೆ ಇತ್ತೀನಿ ಹಾಗೆ ಇನ್ನು ಅವರೆಕಾಯಿ ಸ್ವಲ್ಪ ನಮ್ಮವರು ತಗೊಂಬಂದಿದ್ರು ಅದನ್ನು ಎಲ್ಲ ಮಧ್ಯಾಹ್ನ ಎಲ್ಲ ಬಿಡಿಸಿದೆ ಅದೇ ಟೈಮ್ ಆಗಿದ್ದು ಅದನ್ನು ಬಿಡಿಸಿ ಮತ್ತು ನೀರು ಹಾಕಿ ಮತ್ತು ಸಾಯಂಕಾಲ ಅಡುಗೆ ಮಾಡಿಕೊಂಡು ಅಂದರೆ ಅವರೆಕಾಳು ಸಾಂಬಾರು ಮಾಡಿದ್ದೆ ಅಲ್ವಾ ರೆಸಿಪಿನ ತೋರಿಸ್ತೀನಿ ಅವರೆಕಾಳು ಸಾಂಬಾರು ಮಾಡಿದ್ದೆ ಇದಕ್ಕೆ ಹಿಂದಿನ ವಿಡಿಯೋದಲ್ಲಾಗಲಿ ಈ ವಿಡಿಯೋದಲ್ಲೇ ಆಗಲಿ ಫಸ್ಟ್ ಹಾಕಿರ್ತೀನಿ ಅವರೇ ಕಾಳು ಸಾಂಬಾರು ಹೇಗೆ ಮಾಡ್ತೀನಿ ಏನು ಅಂತ ಅದೇ ಅವರೇ ಕಾಳು ಸಾಂಬಾರು ಇತ್ತು ಅದಕ್ಕೇ ಮುದ್ದೆ ರೈಸು ಮಾಡಿದ್ದೆ ಅದು ಮಾಡೋವರೆಗು ಸ್ವಲ್ಪ ಕಾಳನ್ನ ನೆನೆಸಿದ್ದೆ ಅಲ್ವ ಅದನ್ನು ಇಸ್ಕಿ ಇಟ್ಕೊಂಡಿದ್ದೆ ಅದು ಬೆಳಗ್ಗೆ ಚಿಕನ್ ಸಾಂಬ್ ಚಿಕನ್ ಏನಾದರೂ ತರ್ತಾರೆ ಸಂಡೇ ಅದಕ್ಕೆ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಅರ್ಧನ ಇಸ್ಕಿ ಇಟ್ಟಿದ್ದೀನಿ ಇನ್ನೂ ಅರ್ಧ ಇದ್ದಾವೆ ಅದು ಬಂದುಬಿಟ್ಟು ಮಂಡೇನ ಯಾವಾಗಾದರೂ ಮಾಡ್ಕೊಳ್ಳೋಣ ಐದು ಕೆದ್ದುಬೇಳೆ ಸಾಂಬಾರು ಹೇಳ್ಬಿಟ್ಟು ಹಾಗೆ ಇಟ್ಟಿದ್ದೀನಿ ನಾಳೆ ಎಲ್ಲ ಫ್ರೀ ಇದ್ದರೆ ಮಾಡ್ಕೋಬೋದು ಫಸ್ಟು ಈ ಬ್ಲೌಸಸ್ನ ಸ್ಟಿಚ್ ಮಾಡಿಬಿಟ್ಮೇಲೆ ಮತ್ತು ಅವುಗಳ ಕೆಲಸ ನೋಡೋಣ ಓಕೆ ಫ್ರೆಂಡ್ಸ್ ನಾಳೆ ಸಿಗ್ತೀನಿ ಎಲ್ಲರಿಗೂ ಗುಡ್ ನೈಟ್ ಆ್ಯಂಡ್ ಗುಡ್ ಮಾರ್ನಿಂಗ್ ಎರಡು ಹೇಳ್ತಾ ಇದ್ದೀನಿ ಟುವೆಲ್ ಆಗಿದೆಯಲ್ಲ ಅದಕ್ಕೆ ಬಾಯ್ ಬ ಬಾಯ್ ನೋಡಿದ್ರಲ್ಲ ಫ್ರೆಂಡ್ಸ್ ಇದು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇಷ್ಟಾದ್ರೆ ಪ್ಲೇಸ್ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹೇಗಿದೆ ಏನು ಅಂತ ನೀವು ನೋಡ್ತಾ ಇದ್ರೆ ಈ ಥರ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ನ ಪ್ರೆಸ್ ಮಾಡಿ ನಾನು ಹಾಕೋ ವಿಡಿಯೋಸ್ ಎಲ್ಲ ನಿಮ್ಮ